नमस्कार नसु गुणगौरी एन पाटील नानू ऐने तरगत ओद्तने नाल कन्नु विद्यानिकेतन शाले इंदू नानु कथयते आ युवकनिगू हुलियगू तुम्बा जगळ नडेयितु आदरे आ युवक सोललिल्ल आ हुलियू सोललिल्ल हागे इब्बरु जगळदल्ले निंतरु आग हुलियू युवकन मई मेलेल्ल गायवन्नु माडितु हागे युवकनु कोलिन पेट्टन्नु हुलिगे हाकिदनु आग कोने हुलियु सोतु साकु ई जगळ एंदु ಕಾಡಿಗೆ ಮರಳಿ ಹೋಯಿತು ಇನ್ನು ಯಾವತ್ತೂ ನಿನ್ನ ತಂಟೆಗೆ ನಾನು ಬರುವುದಿಲ್ಲ ಎಂದು ಹೇಳಿ ಹೋಯಿತು ಆಗ ಆ ಯುವಕನಿಗೆ ತುಂಬಾ ಗಾಯವಾಗಿತ್ತು ಅದನ್ನು ಕಂಡ ಜಿಂಕೆಯು ತುಂಬಾ ಬೇಜಾರಾಗಿ ಆಗ ಆ ಜಿಂಕೆಯು ಕಾಡಿಗೆ ಹೋಗಿ ಆ ಎಲೆ ತೊಗಟೆ ಎಲ್ಲವನ್ನು ತಂದು ಅರೆದು ಆ ಗಾಯವಾದ ಜಾಗದಲ್ಲಿ ಹಚ್ಚಿತು ಆಗ ಒಂದು ಸ್ವಲ್ಪ ದಿನಗಳ ನಂತರ ಆ ಯುವಕನು ನಡೆಯಲು ಪ್ರಾರಂಭಿಸಿದನು ಇದನ್ನು ಕಂಡ ಜಿಂಕೆಗೆ ತುಂಬಾ ಖುಷಿಯಾಯಿತು ಒಂದು ದಿನ ಆ ಯುವಕ ಅವನ ಮನೆಯ ಕಟ್ಟಿಯ ಮೇಲೆ ಕೂತಾಗ ಆ ಜಿಂಕೆಗೆ ಒಂದು ಇಂಪಾದ ಧ್ವನಿ ಕೇಳಿಸಿತು ಆಗ ಆ ಜಿಂಕೆಯು ಅಲ್ಲಿಗೆ ಓಡಿ ಹೋಯಿತು ಆಗ ಆ ಯುವಕನು ಏನೋ ಆಯಿತು ಎಂದು ಗಾಬರಿಯಿಂದ ಆ ಜಿಂಕೆಯ ಹಿಂದೆ ಓಡಿದನು ಆಗ ಅಲ್ಲಿ ಒಂದು ಯುವತಿ ಚುಕ್ಕಿ ಎಲ್ಲಿದ್ದೀಯಾ ಚುಕ್ಕಿ ಎಲ್ಲಿದ್ದೀಯಾ ಎಂದು ಕರೆದಳು ಆ ಶಬ್ದ ಆ ಜಿಂಕೆಗೆ ಕೇಳಿಸಿತು ಹಾಗಾಗಿ ಅದು ಓಡಿ ಬಂದಿತು ಆಗ ಆ ಯುವತಿ ಆ ಜಿಂಕೆಯನ್ನು ಕಂಡು ಅಪ್ಪಿಕೊಂಡು ಅಳುತ್ತಾ ಇದ್ದಳು ಆಗ ಆ ಯುವಕ ಅಲ್ಲಿಗೆ ಬಂದು ನೋಡಿದಾಗ ಆ ಯುವತಿ ಯುವಕನಿಗೆ ಹೇಳಿದಳು ಇದರ ಹೆಸರು ಚುಕ್ಕಿ ಇವಳ ಮೈಯ ಮೇಲೆ ಚುಕ್ಕಿಗಳು ಇದ್ದ ಕಾರಣದಿಂದ ಇದನ್ನು ನಾವು ಚುಕ್ಕಿ ಎನ್ನುತ್ತೇವೆ ಇದು ನಾವು ಸಾಕಿದ ಜಿಂಕೆ ಎಂದು ಹೇಳಿದಳು ಆಗ ಆ ಕೂಡಲೇ ಅವಳ ಪರಿಚಯವನ್ನು ಹೇಳಿದಳು ಆಗ ಹೇಳಿದಳು ಜಿಂಕೆ ಈ ಚುಕ್ಕಿಗೆ ಒಂದು ಹುಲಿ ಅಟ್ಟೈಸಿಕೊಂಡು ಬಂದಿತ್ತಂತೆ ಅದನ್ನು ಊರಿನ ಜನರು ನೋಡಿದರು ಆಗ ನಮಗೆಲ್ಲ ಚುಕ್ಕಿಯೇ ಇಲ್ಲ ಎಂದು ಅನಿಸಿಬಿಟ್ಟಿತು ಆದರೆ ನನ್ನಲ್ಲಿ ಏನೋ ಒಂದು ನಂಬಿಕೆ ಇತ್ತು ಚುಕ್ಕಿ ಇದ್ದಾಳೆ ಅಂತ ಹೇಳಿದಳಂತೆ ಧನ್ಯವಾದಗಳು